ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮನೆಯಲ್ಲೂ ಈ ತರಹ ಖಾಲಿಯಾಗಿರುವ ಅಕ್ಕಿ ಚೀಲ ಇದ್ದೇ ಇರುತ್ತೆ ಅಲ್ವಾ? ಅಕ್ಕಿಯಂತೂ ದಿನಾನೂ ಬಳಸ್ತಾ ಇರ್ತೀವಿ, ಹಾಗಾಗಿ ಚೀಲಗಳು ತುಂಬಾ ಆಗ್ಬಿಟ್ಟಿರುತ್ತೆ. ಇಂಥ ಬ್ಯಾಗ್ಗಳನ್ನು ಉಪಯೋಗಿಸಿ ನಾನಿವತ್ತು ಒಂದು ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಮೊದಲಿಗೆ ಈ ಬ್ಯಾಗ್ನ ಹ್ಯಾಂಡಲ್ ಭಾಗ ಇರುತ್ತಲ್ವ ಮೇಲ್ಗಡೆ, ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ನೋಡಿ, ಹೀಗೆ ಕಟ್ ಮಾಡಿದ ನಂತರ ಇದು ಒಂದು ಸೈಡ್ ಪೂರ್ತಿಯಾಗಿ ಓಪನ್ ಆಯಿತು. ಈಗ ಈ ಬ್ಯಾಗ್ನ ಕರೆಕ್ಟ್ ಅರ್ಧ ಭಾಗಕ್ಕೆ ಮಡಚಬೇಕು. ನೋಡಿ, ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಡಚಬೇಕು ಅಂತ. ಗೊತ್ತಾಗ್ತಾ ಇದೆ ಅಲ್ವಾ? ಎಲ್ಲೂ ಸುಕ್ಕು ಬರದಲೇ ಇರೋ ಹಾಗೆ ಕರೆಕ್ಟಾಗಿ ಅರ್ಧ ಭಾಗಕ್ಕೆ ಈ ತರಹ ಮಡಚ್ಕೊಳ್ಳಿ. ಇದರಲ್ಲಿ ಅಕ್ಕಿ ಇದ್ದಿದ್ದರಿಂದ ಕೆಲವು ಸಲ ಬಿಳಿ ಬಿಳಿಯಾದ ಧೂಳು ಹಾಗೆ ಉಳಿದ್ಬಿಟ್ಟಿರುತ್ತೆ. ಅದನ್ನು ಹೀಗೆ ಅರ್ಧ ಭಾಗ ಮಡಚ್ಕೊಂಡ ನಂತರ ಒಳಗಡೆ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ಈಗ ಅರ್ಧ ಭಾಗಕ್ಕೆ ಎಷ್ಟು ನೀಟಾಗಿ ಮಡಚಿದ ನಂತರ ಇದು ಒಂದು ಬಾಸ್ಕೆಟ್ ಥರ ಕಾಣ್ತಾ ಇದೆ ಅಲ್ವಾ? ಈಗ ಇದರ ತಳಭಾಗದಲ್ಲಿ ಕರೆಕ್ಟ್ ಇದೇ ಅಳತೆಗೆ ಕಟ್ ಮಾಡಿಕೊಂಡು ಒಂದು ಕಾರ್ಡ್ಬೋರ್ಡ್ ಪೀಸನ್ನು ಕೂಡ ಇಡಬಹುದು. ಆಗ ಬ್ಯಾಗ್ ಬೇಗನೆ ಸುಕ್ಕಾಗೋದಿಲ್ಲ. ಇಷ್ಟಾದ ನಂತರ ನೋಡಿ, ಇದ್ರ ಒಳಗಡೆ ಚಿಕ್ಕ ಮಕ್ಕಳ ಪ್ಯಾಂಟ್ಗಳನ್ನು ಮಡಚಿ ಒಂದರ ಪಕ್ಕ ಒಂದು ಕರೆಕ್ಟಾಗಿ ಇಡ್ತಾ ಹೋಗಬಹುದು. ಈ ತರಹ ಇಡೋದ್ರಿಂದ ಕಬೋರ್ಡ್ನಲ್ಲಿ ತುಂಬ ಜಾಗ ಕೂಡ ಸೇವ್ ಆಗುತ್ತೆ, ಅಲ್ಲದೆ ಪ್ಯಾಂಟ್ಗಳು ಈಸಿಯಾಗಿ ಒಂದೇ ಕಡೆಗೆ ಸಿಗುತ್ತೆ. ಹೀಗೆ ಒಂದು ಬ್ಯಾಗ್ನಲ್ಲಿ 4-5 ಪ್ಯಾಂಟ್ ಇಡಿಸುತ್ತೆ. ಇದೇ ರೀತಿಯಾಗಿ ನೀವು ಶರ್ಟ್ಗೆ ಒಂದು, ಸಾಕ್ಸ್ಗಳಿಗೆ ಒಂದು, ಬೇರೆ ಬೇರೆ ಬ್ಯಾಗ್ಗಳನ್ನು ಮಾಡಿ ಇಟ್ಕೋಬಹುದು. ನೋಡಿ, ಒಂದ್ರ ಪಕ್ಕ ಒಂದು ಪ್ಯಾಂಟ್ಗಳು ಕರೆಕ್ಟಾಗಿ ಹಿಡಿಸೋದ್ರಿಂದ ಯಾವ ಬಟ್ಟೆ ಎಲ್ಲಿದೆ ಅಂತಲೂ ಬೇಗನೆ ಗೊತ್ತಾಗುತ್ತೆ, ಹುಡುಕಾಡೋ ಅವಶ್ಯಕತೆ ಕೂಡ ಬರೋದಿಲ್ಲ. ನೀವು ಈ ಐಡಿಯಾನ ಫಾಲೋ ಮಾಡಿ ನಿಮ್ಮ ಕಬೋರ್ಡ್ನಲ್ಲಿ ಜಾಗನ ಸೇವ್ ಮಾಡಿ. ಹಾಗೆಯೇ ಈ ಐಡಿಯಾ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಕವರ್ನ ಜಾಗ ಸೇವ್ ಮಾಡೋ ಇನ್ನೊಂದು ಐಡಿಯಾ ತೋರಿಸ್ತೀನಿ ನೋಡಿ. ಅದಕ್ಕಿಲ್ಲಿ ನಿಮಗೆ 2 ಹ್ಯಾಂಗರ್ ಜೊತೆಗೆ ಒಂದು ಹಳೆಯದಾದ ಪಿಲ್ಲೋ ಕವರ್ ಬೇಕಾಗತ್ತೆ. ಈ ಪಿಲ್ಲೋ ಕವರನ್ನು ನೋಡಿ, ಈ ತರಹ ಹ್ಯಾಂಗರಿಗೆ ಒಂದು ಸೈಡ್ನಲ್ಲಿ ಸ್ವಲ್ಪವೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಹ್ಯಾಂಗರ್ ಪಿಲ್ಲೋ ಕವರ್ ಒಳಗಡೆ ಫಿಕ್ಸ್ ಆಗೋ ಥರ ನೋಡಿ, ಹೀಗೆ ತುದಿನಲ್ಲಿ ಒಂದು ಕಡೆಯಿಂದ ಹೊಲಿತಾ ಬರಬೇಕು. ಫ್ರೆಂಡ್ಸ್, ಈ ತರಹ ಉಪಯೋಗಿಸ್ದಲೇ ಇರುವಂತಹ ಪಿಲ್ಲೋ ಕವರ್ ಮನೆಯಲ್ಲಿ ಇದ್ದೇ ಇರುತ್ತೆ. ಅವುಗಳನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಇಡೋದಾಗಲಿ ಅಥವಾ ಬಿಸಾಕೋದ ಬದಲಿಗೆ ನೀವು ಈ ತರಹ ಬಳಸಬಹುದು. ನೋಡಿ, ಈಗ ಪೂರ್ತಿಯಾಗಿ ಹೊಲದ ನಂತರ ಹ್ಯಾಂಗರ್ ಎಷ್ಟು ಕರೆಕ್ಟಾಗಿ ಫಿಕ್ಸ್ ಆಯಿತು. ಇದೇ ರೀತಿ ಇನ್ನೊಂದು ಕಡೆಗೂ ಹ್ಯಾಂಗರ್ನ ಪಿಲ್ಲೋ ಕವರ್ ಒಳಗಡೆ ಸಿಗಿಸ್ಬಿಟ್ಟು ಹೊಲಿಗೆ ಹಾಕಬೇಕು. ನೋಡಿ, ಹೀಗೆ ಎರಡೂ ಕಡೆ 2 ಹ್ಯಾಂಗರ್ನ ಫಿಕ್ಸ್ ಮಾಡ್ಕೊಂಡ ನಂತರ ಇದನ್ನೀಗ ಏನು ಮಾಡೋದು ತೋರಿಸ್ತೀನಿ ಬನ್ನಿ. ಈ ಹ್ಯಾಂಗರ್ನ ನೀವೀಗ ನಿಮ್ಮ ಕಬೋರ್ಡ್ ಒಳಗಡೆ ನೋಡಿ ಈ ತರಹ ಹಾಕಿದರೆ ಇದರಲ್ಲಿ ಟವೆಲ್ಗಳನ್ನು ಇಡೋದಕ್ಕೆ ಬಳಸಬಹುದು. ಮನೆಗಳಲ್ಲಿ ಎಕ್ಸ್ಟ್ರಾ ಟವೆಲ್ ಇದ್ದೇ ಇರುತ್ತೆ ಅಲ್ವಾ? ಅವುಗಳನ್ನು ದಿನ ಬಳಸ್ತಾ ಇರಲ್ಲ, ಹಾಗೆ ಮಡಚಿ ಕಬೋರ್ಡ್ನಲ್ಲಿ ಇಟ್ಟುಬಿಟ್ಟಿರ್ತೀವಿ. ಅದು ಕಬೋರ್ಡ್ನಲ್ಲಿ ಎಷ್ಟೊಂದು ಜಾಗ ತಗೊಳ್ಳುತ್ತೆ, ಅದರ ಬದಲಿಗೆ ನೀವು ಈ ತರಹ ಹ್ಯಾಂಗಿಂಗ್ ಕಬೋರ್ಡ್ ಅಂತಲೇ ಹೇಳ್ಬೋದು, ಅದರಲ್ಲಿ ಹಾಕಿಡೋದ್ರಿಂದ ನಿಮ್ಮ ನಾರ್ಮಲ್ ಕಬೋರ್ಡ್ ಶೆಲ್ಫ್ನಲ್ಲಿ ತುಂಬಾ ಜಾಗ ಸೇವ್ ಆಗುತ್ತೆ. ನಿಮಗೆ ಈ ಐಡಿಯಾ ಇಷ್ಟ ಆಯಿತಾ? ಹಾಗಿದ್ರೆ ಮರೀದೇ ವಿಡಿಯೋನ ಲೈಕ್ ಮಾಡಿ, ಎಲ್ಲರ ಜೊತೆಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.